ಈಗ ಡಿ ಕೆ ಶಿವಕುಮಾರ್ ಗೆ ಸಂಬಂಧಪಟ್ಟ ಹಾಗೆ ಒಂದು ನ್ಯೂಸ್ ಬರ್ತಾ ಇದೆ. ತೀರ್ಪನ್ನ ಕಾಯ್ದಿರಿಸಿ ಡಿ ಕೆ ಶಿ ಜಾಮೀನು ಅರ್ಜಿ ತೀರ್ಪು ಕಾಯ್ದಿರಿಸಿದ ಕೋರ್ಟ್. ಡಿ ಕೆ ಶಿ ಜಾಮೀನು ಅರ್ಜಿ ಕಾಯ್ದಿರಿಸಿದ ಕೋರ್ಟ್, ವಾದ ಪ್ರತಿವಾದ ಅಂತ್ಯ, ಜಾಮೀನು ತೀರ್ಪು ಕಾಯ್ದಿರಿಸಿದ ಕೋರ್ಟ್ ಜಡ್ಜ್. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ತಿಹಾರ್ ಜೈಲೇ ಗತಿ. ಒಂದು ವೇಳೆ ಜಾಮೀನು ಸಿಕ್ಕಿದ್ರೆ ಹೊರಗೆ ಬರ್ತಾರ ಟ್ರಬಲ್ ಶೂಟರ್, ಈ ಉಪಚುನಾವಣೆಯಲ್ಲಿ ಅವ್ರು ಇರ್ತಾರಾ ಇರೋದಿಲ್ವೋ. ಯಾಕಂತಂದ್ರೆ ಅವರೊಂದು ಘೋಷಣೆಯನ್ನ ಮಾಡಿಕೊಂಡಿದ್ರು, ಎಂ ಪಿ ಬಿ ನನ್ನ ನಿನ್ನ ಮುಖಾಮುಖಿ ಹೊಸಕೋಟೆಯಲ್ಲಿ. ಅದೊಂದು ರೀತಿಯ ಹೇಳಿಕೆಗಳು ಬಳ ಜಾಹೀರತ್. ತೀರ್ಪಿನ ದಿನಾಂಕ ಮಧ್ಯಾಹ್ನ ಪ್ರಕಟ, ಯಾವಾಗ ತೀರ್ಪು ಬರುತ್ತೆ ಅನ್ನೋದನ್ನ ಇವತ್ತು ಮಧ್ಯಾಹ್ನ ಹೇಳ್ತಾರೆ. ಅಂದ್ರೆ ತೀರ್ಪಿನ ದಿನಾಂಕ ಯಾವತ್ತು ಹೇಳ್ತೀವಿ ಅಂತ ಇವತ್ತು ಮಧ್ಯಾಹ್ನ ಹೇಳ್ತಾರೆ. ಯಾಕಂದ್ರೆ ಈಗ ಈ ಉಪಚುನಾವಣೆಗೂ ಈ ತೀರ್ಪಿನ ದಿನಾಂಕ ಪ್ರಕಟಣೆಗೂ ತೀರ್ಪಿಗೂ ಒಂದಕ್ಕೊಂದು ಸಂಬಂಧ ಬರುತ್ತೆ. ಯಾಕಂದ್ರೆ ಉಪಚುನಾವಣೆ ಸಂದರ್ಭದಲ್ಲಿ ಡಿ ಕೆ ಶಿಯ ಉಪಸ್ಥಿತಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಕಾಂಗ್ರೆಸ್ಗೆ. ಆದರೆ ಜೈಲ್ಗೆ ಹೋದ ಕಾರಣಕ್ಕಾಗಿ ಅದು ಪಾಸಿಟಿವ್ ಆಗುತ್ತಾ ನೆಗೆಟಿವ್ ಆಗುತ್ತಾ ಜನ ತೀರ್ಮಾನ ಮಾಡಬೇಕು. ಡಿ ಕೆ ಶಿ ಜಾಮೀನು ಅರ್ಜಿ ತೀರ್ಪು ಕಾಯ್ದಿರಿಸಿದ ಕೋರ್ಟ್, ವಾದ ಪ್ರತಿವಾದ ಅಂತ್ಯ, ಜಾಮೀನು ತೀರ್ಪು ಕಾಯ್ದಿರಿಸಿದ ಜಡ್ಜ್. ಇವತ್ತು ಮಧ್ಯಾಹ್ನ 3 ಗಂಟೆಗೆ ಇದರ ಬಗ್ಗೆ ನಿರ್ಧಾರ ಆಗುತ್ತೆ. ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ಮತ್ತೆ ತಿಹಾರ್ ಜೈಲಿಗೆ ಕರ್ಕೊಂಡೋಗ್ತಾರೆ. ವಾದ ಪ್ರತಿವಾದ ಅಂತ್ಯ, ಜಾಮೀನು ತೀರ್ಪು ಕಾಯ್ದಿರಿಸಿದ ಜಡ್ಜ್. ತೀರ್ಪಿನ ದಿನಾಂಕ ಮಧ್ಯಾಹ್ನ ಪ್ರಕಟ ಸಾಧ್ಯತೆ. ಬರೋಬ್ಬರಿ 3 ಗಂಟೆ ಕಾಲ ನಡೆದ ವಿಚಾರಣೆ. ಡಿ ಕೆ ಶಿಗೆ ಸದ್ಯಕ್ಕೆ ಜೈಲೇ ಗತಿ. ತೀರ್ಪಿನ ದಿನಾಂಕ ಇವತ್ತು ಮಧ್ಯಾಹ್ನ ಪ್ರಕಟವಾಗುತ್ತೆ, ಯಾವಾಗ ತೀರ್ಪು ಹೇಳ್ತಾರೆ ಅಂತ. ಸೋಮವಾರ ಸುಪ್ರೀಂ ಕೋರ್ಟ್ನಲ್ಲಿ ಅನರ್ಹ ಶಾಸಕರ ಅರ್ಜಿ ವಿಚಾರಣೆಗೆ ಬರಲಿದೆ. ಅಲ್ಲಿಂದ ಅವರಿಗೆ ಟೈಮ್ ಇರೋದು ಕೇವಲ 1 ವಾರ ಮಾತ್ರ. ಯಾಕಂದ್ರೆ ಅರ್ಜಿ ಸಲ್ಲಿಸಬೇಕಲ್ಲ. ಓಕೆ, ಶರತ್ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಶರತ್, ಇಲ್ಲಿಂದ ಕೂಡ ಒಂದು ಮಾಹಿತಿಯನ್ನು ನಿಮ್ಗೆ ಕೊಡ್ತಾ ಇದ್ದೀನಿ. ಗೊತ್ತಿರ್ಬೋದು ನಿಮಗೆ, 1 ತಿಂಗಳೊಳಗಾಗಿ ಉಪಚುನಾವಣೆ ನಡೆಯುತ್ತೆ 15 ಕ್ಷೇತ್ರಗಳಿಗೆ. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೋ ಗೊತ್ತಿಲ್ಲ. ಸೊ ಹೆಚ್ಚಿನ ಮಾಹಿತಿ ಏನಿದೆ ಜಯಪ್ರಕಾಶ್? ಈಗಷ್ಟೇ ವಾದ ಪ್ರತಿವಾದ ಆಲಿಸಿದಂತ ಕೋರ್ಟ್ ಮಧ್ಯಾಹ್ನ ಊಟದ ನಂತರ ತೀರ್ಪು ಅಂದ್ರೆ ದಿನಾಂಕ ಹೇಳುತ್ತೆ. ಸೊ ಇವ ಜಾಮೀನು ಅರ್ಜಿ ವಿಚಾರಣೆ ಮತ್ತೆ ಮುಂದಿನ ವಾರಕ್ಕೆ ಹೋಗಿರುವಂತದ್ದು. ಯಾವ ದಿನಾಂಕ ಅಂತ ಮಧ್ಯಾಹ್ನದ ಅಂದ್ರೆ ಊಟದ ನಂತರ 3 ಗಂಟೆಗೆ ತಿಳಿಯುತ್ತೆ. ಇವತ್ತು ಸುಮಾರು 2 ಗಂಟೆ 40 ನಿಮಿಷ ವಾದ ಪ್ರತಿವಾದವನ್ನ ಆಲಿಸಿದಂತ ಕೋರ್ಟ್ ಯಾವುದೇ ತೀರ್ಪನ್ನ ಹೇಳಿಲ್ಲ. ಅಂದ್ರೆ ಈ ಎರಡೂ ಕಡೆ ವಾದ ಮತ್ತೆ ಪ್ರತಿವಾದವನ್ನ ಕೇಳಿದಂತ ಕೋರ್ಟ್ ಇವತ್ತು ಮಧ್ಯಾಹ್ನ 3 ಗಂಟೆ ನಂತರ ಒಂದು ದಿನಾಂಕವನ್ನ ಪ್ರಕಟ ಮಾಡುತ್ತೆ. ಅದು ಮೇ ಬಿ ಮುಂದಿನ ವಾರ ಅಂದ್ರೆ ಸೋಮವಾರ ಅಥವಾ ಮಂಗಳವಾರ ಅನ್ನೋದನ್ನ ಇನ್ನಷ್ಟೇ ಗೊತ್ತಾಗ್ಬೇಕು. ಸೊ ಅಲ್ಲಿ ತನಕವೂ ಕೂಡ ತಿಹಾರ್ ಜೈಲ್ನಲ್ಲೇ ಡಿ ಕೆ ಶಿವಕುಮಾರ್ ಕಳಿಬೇಕಾಗತ್ತೆ. ಸುಮಾರು ಇವತ್ತು ಸುದೀರ್ಘವಾಗಿ 2 ಗಂಟೆ 40 ನಿಮಿಷಗಳ ಕಾಲ ಒಂದು ಡಿ ಕೆ ಶಿವಕುಮಾರ್ ಪರವಾದಂತ 3 ಜನ ಲಾಯರ್ಗಳು ವಾದವನ್ನು ಮಂಡಿಸಿದ್ರು. ಜಾಮೀನು ಕೊಡಲೇಬೇಕು ಡಿ ಕೆ ಶಿವಕುಮಾರ್ ಅವರಿಗೆ. ಮೊದಲವಾಗಿ ಅಭಿಷೇಕ್ ಮನಸ್ಸುಂಗಿ ಇರ್ಬೋದು, ದಯಾನ್ ಕೃಷ್ಣನ್ ಇರ್ಬೋದು, ಹಾಗೆ ಮುಕುಲ್ ಹೊಟ್ಟೋಗಿ 3 ಜನ ವಾದವನ್ನ ಮಂಡಿಸಿದ್ರು. ಇನ್ನ ಇಡಿ ಪರ ವಕೀಲರು ಕೂಡ ಅವರು ಸುದೀರ್ಘವಾಗಿ ನಟರಾಜ್ ಇವತ್ತು ಕೂಡ ವಾದವನ್ನ ಮಂಡಿಸಿದ್ರು. ಯಾತಕ್ಕಾಗಿ ಜಾಮೀನನ್ನ ಕೊಡಬಾರದು ಅನ್ನೋದನ್ನ ಬಹಳಷ್ಟು ಸ್ವನಿರ್ಭರವಾಗಿ ವಾದವನ್ನ ಮಂಡಿಸಿದ್ರು. ಸುಮಾರು 2 ಗಂಟೆ 40 ನಿಮಿಷ ವಾದವನ್ನ ಆಲಿಸಿದಂತ ಕೋರ್ಟ್ ಇವತ್ತು ಮಧ್ಯಾಹ್ನದ ನಂತರ ತನ್ನ ಅಭಿಪ್ರಾಯ ಅಂದ್ರೆ ಯಾವತ್ತು ನಾನು ತೀರ್ಪನ್ನ ಪ್ರಕಟಣೆ ಮಾಡ್ತೀನಿ ಅನ್ನೋದನ್ನ ಹೇಳುತ್ತೆ. ಸೊ ಇವತ್ತು ಅಂದ್ರೆ ಅಲ್ಲಿ ತನಕ ಅಂದ್ರೆ ಅಲ್ಲಿಗೆ ನಾಳೆ ಭಾನುವಾರ ಆಗಿರೋದ್ರಿಂದ ಮೇ ಬಿ ಸೋಮವಾರ ಅಥವಾ ಮಂಗಳವಾರಕ್ಕೆ ದಿನಾಂಕ ಘೋಷಣೆ ಮಾಡಬಹುದು ಅಂತ ತಿಳಿಸಬಹುದು. ಅಲ್ಲಿ ತನಕವೂ ಕೂಡ ಡಿ ಕೆ ಶಿವಕುಮಾರ್ ತಿಹಾರ್ ಜೈಲ್ನಲ್ಲೇ ಕಳಿಬೇಕಾಗತ್ತೆ. ಇವತ್ತು ಜಾಮೀನು ಅರ್ಜಿ ವಿಚಾರಣೆ ಬೆಳಿಗ್ಗೆ 11 ಗಂಟೆನಲ್ಲಿ ಸ್ಟಾರ್ಟ್ ಆಗಿರೋದ್ರಿಂದ ಏನಾದ್ರೂ ಇವತ್ತು ಒಂದು ಆಶಯ ಇತ್ತು ಡಿ ಕೆ ಶಿವಕುಮಾರ್ ಕಡೆ ಅವರಿಗೆ, ಇವತ್ತು ಏನಾದ್ರೂ ಜಾಮೀನು ಅರ್ಜಿ ವಿಚಾರಣೆ ಅಂತ್ಯವಾಗುತ್ತೆ. ಸೊ ಒಂದ್ ವೇಳೆ ಇವತ್ತು ರಿಜೆಕ್ಟ್ ಆಗಿದ್ರು ಕೂಡ ಸೋಮವಾರ ಅವರು ಲೋಯರ್ ಕೋರ್ಟ್ ಹೈಕೋರ್ಟ್ಗೆ ಹೋಗಿ ಆ ತರದ ಏನಾದ್ರು ಒಂದು ಕಾನೂನು ಹೋರಾಟ ಮಾಡ್ಲಿಕ್ಕಾದ್ರೂ ಒಂದು ಅವಕಾಶ ಇತ್ತು. ಆದ್ರೆ ಈಗ ಇಲ್ಲಿ ಅಂತಿಮ ತೀರ್ಪು ಬರೋ ತನಕ ಆ ಕಾನೂನಿನ ಹೋರಾಟಕ್ಕೂ ಕೂಡ ಒಂದಿಷ್ಟು ತೊಡಕಾಗುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಮುಂದಿನ ವಾರದ ತನಕ ಅಂದ್ರೆ ಇನ್ನೂ 2-3 ದಿನಗಳ ಕಾಲ ಕೂಡ ತಿಹಾರ್ ಜೈಲ್ನಲ್ಲೇ ಡಿ ಕೆ ಶಿವಕುಮಾರ್ ಇರ್ಬೇಕಾಗತ್ತೆ. ಈಗಾಗಲೇ ಕೋರ್ಟ್ 14 ದಿವಸ ಅಂದ್ರೆ ನ್ಯಾಯಾಂಗ ಬಂಧನಕ್ಕೆ ಸೂಚನೆ ಕೊಟ್ಟಿರೋದ್ರಿಂದ ತಿಹಾರ್ ಜೈಲ್ನಲ್ಲೇ ಡಿ ಕೆ ಶಿವಕುಮಾರ್ ಇನ್ನು ಕೂಡ ಮುಂದೂಡಿದ್ದಾರೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.
ಓಕೆ ಇವತ್ತು ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ತೀರ್ಪಿನ ದಿನಾಂಕವನ್ನು ಪ್ರಕಟಿಸ್ತಾರೆ. ತೀರ್ಪಿನ ದಿನಾಂಕವನ್ನು ಅಂದರೆ ಇವತ್ತು ಮಧ್ಯಾಹ್ನ ಜಡ್ಜ್ ಒಂದು ತೀರ್ಪು ಹೇಳ್ತಾರೆ. ಆ ತೀರ್ಪಲ್ಲಿ ಏನಿರುತ್ತಂತಂದರೆ ತೀರ್ಪು ಈ ಆದೇಶ ಇದರ ಬಗ್ಗೆ ತೀರ್ಪನ್ನು ಯಾವ ದಿನಾಂಕದಂದು ಹೇಳ್ತೇನೆ ಅಂಥೇಳಿ ತೀರ್ಪಿನ ದಿನಾಂಕವನ್ನು ಇವತ್ತು ಪ್ರಕಟಿಸ್ತಾರೆ. ಅದು ಒಂದು ವಾರ ಆಗ್ಬೋದು, 4 ದಿವಸ ಆಗ್ಬೋದು, ಮರುದಿವಸ ಆಗ್ಬೋದು, ಗೊತ್ತಿಲ್ಲ. ಅದು ನ್ಯಾಯಮೂರ್ತಿಗಳ ವಿವೇಚನೆಗೆ ಬಿಟ್ಟಂಥ ವಿಚಾರ. ತಿಹಾರ್ ಜೈಲಲ್ಲಿ ಅಲ್ಲಿ ತನಕ ಡಿ ಕೆ ಶಿ ಇರಬೇಕಾಗತ್ತೆ. ಇದರ ಜೊತೆ ಜೊತೆಗೇ ವಿಧಾನಸಭಾ ಉಪಚುನಾವಣೆ ಬಂದಿರುವಂಥದ್ದು. ಅದರ ನಡುವೆ ಸಿ ಟಿ ರವಿ ಒಂದು ಮಾತನ್ನು ಹೇಳಿದರು, ಉಪಚುನಾವಣೆ ನಡೆಯೋದ್ರ ಬಗ್ಗೆ ಅನುಮಾನ ಇದೆ ಅಂಥೇಳಿ. ಅದು ಯಾವ ಲೆಕ್ಕಾಚಾರದಲ್ಲಿ ಹೇಳಿದರು ಗೊತ್ತಿಲ್ಲ, ಕೆಲವು ಟೆಕ್ನಿಕಲ್ ಎರರ್ ಇದೆ ಅಂತ ಹೇಳಿದರು. ಯಾಕಂದರೆ ಕೋರ್ಟಲ್ಲಿದೆ ಅಂತ ಗೊತ್ತಿಲ್ಲ, ಕೋರ್ಟ್ ಅದನ್ನು ಯಾವ ರೀತಿ ತಗೊಳತ್ತೆ ಅಂಥೇಳಿ. ಜಾಮೀನು ತೀರ್ಪು ಬಗ್ಗೆ ವಿಚಾರಣೆ ಮುಕ್ತಾಯಗೊಳಿಸಿದ ಇಡಿ ವಿಶೇಷ ಕೋರ್ಟ್ ಬರೋಬ್ಬರಿ 3 ಗಂಟೆಗಳ ಕಾಲ ನಡೆದಂಥ ವಿಚಾರಣೆ. ಇವತ್ತು ಮಧ್ಯಾಹ್ನ 3 ಗಂಟೆಗೆ ನ್ಯಾಯಾಧೀಶರು ಯಾವಾಗ ತೀರ್ಪು ಕೊಡ್ತೇವೆ ಅನ್ನೋದರ ಬಗ್ಗೆ ಒಂದು ಪ್ರಕಟಣೆಯನ್ನು ನೀಡಲಿದ್ದಾರೆ. ಓಕೆ, ಮತ್ತೊಂದು ಕಡೆ ಜೆ ಡಿ ಎಸ್ ನಿಂದ ಆಗಸ್ಟ್ 21 ಉಪಚುನಾವಣೆ ನಡೆಯಲಿದೆ. ಜೆ ಡಿ ಎಸ್ ಟ್ವೀಟ್ ಮಾಡಿದೆ, 22 ಉಪಚುನಾವಣೆ ನಡೆಯಲಿದೆ. ಜೆ ಡಿ ಎಸ್ ಅದನ್ನು ಟ್ವೀಟ್ ಮಾಡಿದೆ. ಸೊ ಹಾಗಾಗಿ ಇದೀಗ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನೋದು ಬಹುತೇಕ ನಿಶ್ಚಿತ ಅಂತ ಅನಿಸ್ತಾ ಇದೆ. ಆಲ್ರೆಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತೀವಿ ಅಂತೇಳಿ. ಅಲ್ಲಿಗೆ ಮೈತ್ರಿ ಮುರಿದು ಬಿದ್ದಿದೆ. ವಾಮ ಮಾರ್ಗದಿಂದ ಕೆಳಗಿದವರಿಗೆ ಜನತೆ ಪಾಠ ಕಲಿಸಲಿದ್ದಾರೆ. ಎಲ್ಲ 15 ಕ್ಷೇತ್ರಗಳಲ್ಲೂ ಜೆ ಡಿ ಎಸ್ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ ಅನ್ನೋದನ್ನು ಕೂಡ ಅವರು ಹೇಳಿದ್ದಾರೆ. ಕುಮಾರಸ್ವಾಮಿ ನೇತೃತ್ವದ ಸರ್ಕಾರವನ್ನು ಕೆಡವಿದ್ರು, ವಾಮ ಮಾರ್ಗದಿಂದ ಕೆಡವಿದ್ರು. ಆಗ 21 ಉಪಚುನಾವಣೆ ನಡೆಯಲಿದೆ. 24 ರಿಸಲ್ಟ್ ಬರಲಿದೆ. ಹಾಗಾಗಿ ನೋಟಿಫಿಕೇಶನ್ ಇನ್ನೂ ಆಗಿರಲಿಲ್ಲ, ವಿಧಾನಸಭಾ ಅಧಿವೇಶನ ಅದು ಕೂಡ ಮುಂದೂಡಲ್ಪಟ್ಟಿದೆ. 21 ಉಪಚುನಾವಣೆ ನಡೆಯಲಿದೆ. ಜೆ ಡಿ ಎಸ್ ಆ ಬಗ್ಗೆ ಟ್ವೀಟ್ ಮಾಡಿ ಇನ್ನು 9 ದಿನಗಳ ಒಳಗಾಗಿ ನಾಮಪತ್ರ ಸಲ್ಲಿಕೆ ಆಗಬೇಕು. ಬಹಳ ದೊಡ್ಡ ಟ್ರಬಲಲ್ಲಿದ್ದಾರೆ, ಅದರ ಮಧ್ಯೆ ಏನಾಗುತ್ತೆ ಗೊತ್ತಿಲ್ಲ. ಕುಮಾರಸ್ವಾಮಿ ನೇತೃತ್ವದ ಸರ್ಕಾರವನ್ನು ಕೆಡವಿದರು, ವಾಮ ಮಾರ್ಗದಲ್ಲಿ ಕೆಡವಿದರು. ಇದೀಗ 21 ಚುನಾವಣೆ ನಡೆಯಲಿದೆ. ವಾಮ ಮಾರ್ಗದಿಂದ ಕೆಡವಿದವರಿಗೆ ಜನತೆ ಪಾಠ ಕಲಿಸಲಿದ್ದಾರೆ ಅಂತ ಹೇಳಿ ಜೆ ಡಿ ಎಸ್ ಟ್ವೀಟ್ ಮಾಡಿ. ಜೊತೆಗೆ ಎಲ್ಲ 15 ಕ್ಷೇತ್ರಗಳಲ್ಲೂ ಜೆ ಡಿ ಎಸ್ನ ಅಭ್ಯರ್ಥಿಗಳು ಸ್ಪರ್ಧಿಸಲಿದ್ದಾರೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಉಪಚುನಾವಣೆ ಬಗ್ಗೆ ಬಿಜೆಪಿ ಎಚ್ಚರಿಕೆ, ನಡೆ ಆತುರದ ಪ್ರತಿಕ್ರಿಯೆ ನೀಡದೇ ಇರಲು ಸಿಎಂ ಬಿಎಸ್ವೈ ನಿರ್ಧಾರ. ಎಸ್, ಇದು ಎಲ್ಲ ಆಡಳಿತಾರೂಢ ಬಿಜೆಪಿಯಲ್ಲಿ ಕಂಡು ಬರ್ತಾ ಇರುವಂತಹ ಟೆನ್ಷನ್ ಅನ್ನು ತೋರಿಸ್ತಾ ಇದೆ. ಸಿಎಂ ಮಾರ್ಗವನ್ನೇ ಅನುಸರಿಸಿದ ಗೃಹ ಸಚಿವರು, ಡಿಸಿಎಂ ಯಾರು ಕೂಡ ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಚುನಾವಣಾ ಘೋಷಣೆ ಬಗ್ಗೆ ಪ್ರತಿಕ್ರಿಯಿಸಿದೆ ತೆರಳಿದ ನಾಯಕರು, ಸಿಎಂ, ಡಿಸಿಎಂ, ಗೃಹ ಸಚಿವರು ಆತುರದ ಪ್ರತಿಕ್ರಿಯೆ ನೀಡದೇ ಇರಲು ಸಿಎಂ ಬಿಎಸ್ವೈ ನಿರ್ಧಾರ. ಯಾಕೆಂತಂದ್ರೆ ಒಂದು ಕಡೆ ಸಿ ಟಿ ರವಿ ಹೇಳಿದಂಥ ಮಾತು, ಯಾಕಂದರೆ ಉಪಚುನಾವಣೆ ನಡೆಯೋಕ್ಕೆ ಸಾಧ್ಯವಿಲ್ಲ, ಕೆಲವು ಟೆಕ್ನಿಕಲ್ ಎರರ್ ಇದೆ. ಸೊ ಹಾಗಾಗಿ ಸಿಎಂ ಯಡಿಯೂರಪ್ಪ, ಡಿ ಸಿ ಎಂ ಜೊತೆಗೆ ಗೃಹ ಸಚಿವರಾಗಿರುವಂಥ ಬಸವರಾಜ ಬೊಮ್ಮಾಯಿ ಯಾರು ಇದರ ಬಗ್ಗೆ ಮಾತಾಡ್ತಾರೆ? ಆತುರದ ಪ್ರತಿಕ್ರಿಯೆ ನೀಡದೇ ಇರಲು ಸಿಎಂ ಬಿಎಸ್ವೈ ನಿರ್ಧಾರ ಮಾಡಿದ್ದಾರೆ. ಓಕೆ, ಇದರ ಬಗ್ಗೆ ಆನಂದ್ ವೈದ್ಯನ ಮನೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಆನಂದ್, ಒಂದು ಕಡೆ
ಯಾವುದೇ ಆತುರದ ಪ್ರತಿಕ್ರಿಯೆ ಕೊಡುವುದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಸಿಎಂ ಡಿಸಿಎಂ ಗೃಹ ಸಚಿವರು ಅಂದರೆ ಬಿಜೆಪಿ ಬಂದಿದೆ. ಮತ್ತೊಂದು ಕಡೆ ಸಿ ಟಿ ರವಿಯವರ ಹೇಳಿಕೆ ನನ್ನ ತುಂಬ ಕೊರೆಯುತ್ತಾ ಇದೆ, ಹೆಚ್ಚಿನ ಮಾಹಿತಿ ಏನಿದೆ? ಜಯಪ್ರಕಾಶ್, ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಚುನಾವಣೆ ಉಪಚುನಾವಣೆ ಘೋಷಣೆಗೆ ಸಂಬಂಧಪಟ್ಟಾಗಿ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡ್ಲಿಲ್ಲ. ಅವರು ನೋಡ್ಕೊಂಡು ಮಾತಾಡ್ತೇನೆ ಅನ್ನುವಂತ ಮಾತನ್ನ ಹೇಳಿ ಹೋಗಿದ್ದಾರೆ. ಅಂದ್ರೆ ಎಲ್ಲವೊಂದ್ ಕಡೆ ಬಿಜೆಪಿ ಆತುರದ ಹೇಳಿಕೆಗಳನ್ನು ಕೊಡಬಾರದು ಅನ್ನೋ ನಿರ್ಧಾರಕ್ಕೆ ಬಂದಂತಿದೆ. ಅದೇ ರೀತಿಯಾಗಿ ಡಿ ಸಿ ಎಂ ಗೋವಿಂದ ಕಾರಜೋಳ ಇರ್ಬೋದು, ಗೃಹ ಸಚಿವರ ಆಗಿರುವಂತ ಬೊಮ್ಮಾಯಿ ಇರ್ಬೋದು, ಯಾರು ಕೂಡ ರಿಯಾಕ್ಷನ್ ಅನ್ನ ಮಾಡ್ತಾ ಇಲ್ಲ. ಯಾಕಂದ್ರೆ ಇದು ಅತ್ಯಂತ ರಾಜಕೀಯವಾಗಿ ಅತ್ಯಂತ ಸಂಕೀರ್ಣವಾಗಿರುವಂತ ಸಬ್ಜೆಕ್ಟ್ ಆಗಿದೆ. ಉಪಚುನಾವಣೆ ಚುನಾವಣೆ ಅಂದ ತಕ್ಷಣ ಸಹಜವಾಗಿ ರಾಜಕೀಯ ಪಕ್ಷಗಳಾದಂತ ಹಬ್ಬದ ರೀತಿಯಲ್ಲಿ ರಿಸೀವ್ ಮಾಡ್ತಾರೆ. ಆದ್ರೆ ಈ ಸಂದರ್ಭಗಳು ಬಿಜೆಪಿಗೆ ಅಷ್ಟು ಪೂರಕವಾಗಿಲ್ವೇನೋ ಅನ್ನುವಂತ ಕಾರಣಕ್ಕಾಗಿ ಬಿಜೆಪಿಯ ಅದು ಮುಖ್ಯವಾಗಿ ಸಿಎಂ ಅವರು ಯಾವುದೇ ರೀತಿ ರಿಯಾಕ್ಷನ್ ಇದುವರೆಗೂ ಮಾಡಿಲ್ಲ. ನಂತರದಲ್ಲಿ ಎಲ್ಲ ತಿಳ್ಕೊಂಡು ಮಾತಾಡ್ತೀನಿ ಅನ್ನುವಂತ ಮಾತನ್ನು ಅವ್ರು ಹೇಳಿದ್ದಾರೆ. ಸೊ ಇದ್ರ ಉದ್ದೇಶ ಇಷ್ಟೇ, ಯಾವುದೇ ರೀತಿ ಪ್ರತಿಕ್ರಿಯೆ ನೀಡುವ ಮೊದಲು ಕೂಡ ಬಹಳ ಸ್ಪಷ್ಟವಾದ ಒಂದು ನಿರ್ಧಾರಕ್ಕೆ ಬರಬೇಕಾಗತ್ತೆ. ಹಾಗಾಗಿ ಕಾದು ನೋಡುವಂತ ತೀರ್ಮಾನಕ್ಕೆ ಸಿಎಂ ಮುಂದಾದ್ರ ಅಂತಕ್ಕಂತ ಅನುಮಾನ ಕೂಡ ಮೂಡ್ತಾ ಇದೆ. ಬಸವರಾಜ ಬೊಮ್ಮಾಯಿ ಕೂಡ ರಿಯಾಕ್ಟ್ ಮಾಡಿಲ್ಲ, ಡಿ ಸಿ ಎಂ ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ. ಅವ್ರು ಏಕಾಏಕಿ ನಿರ್ಧಾರ ಯಾವ್ದಾರ ರೀತಿ ಹೇಳಿಕೆ ಕೊಟ್ಟರೋದ್ರಿಂದ ಆಗುವಂತ ಪ್ರತಿಕೂಲ ಪರಿಣಾಮಗಳು ಬೇರೆ ರೀತಿ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಎಚ್ಚರಿಕೆ ನಡೆಯನ್ನು ಅನುಸರಿಸಲಿಕ್ಕೆ ಮುಖ್ಯಮಂತ್ರಿ ಮುಂದಾಗಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಆದ್ರೆ ಕೆಲವು ಬಿಜೆಪಿ ನಾಯಕರು ಆತುರವಾದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸಿ ಟಿ ರವಿ ಅವರು ಇಲ್ಲಿ ಕೆಲವು ಟೆಕ್ನಿಕಲ್ ಪಾಯಿಂಟ್ಸ್ ಗಳಿದಾವೆ ಅಂತಕ್ಕಂಥ ಮಾತನ್ನು ಹೇಳಿದರೆ, ಎರರ್ ಗಳಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ, ಚುನಾವಣೆಯೇ ನಡೆಯಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಹಾಗಾದ್ರೆ ಚುನಾವಣೆ ನಡೆಯಲಿಕ್ಕೆ ಏನು ಕಾರಣ ಅಂತಕ್ಕಂಥದ್ದು ಬಹಳ ಪ್ರಮುಖವಾಗುತ್ತೆ. ಯಾವುದೇ ಒಂದು ಚುನಾವಣೆ ಘೋಷಣೆ ಆದ ನಂತರದಲ್ಲಿ ಸಹಜವಾಗಿ ಚುನಾವಣೆ ನಡೆಸಲಿಕ್ಕೆ ಆಗದೆ ಇರತಕ್ಕಂಥ ಸನ್ನಿವೇಶ ಕ್ರಿಯೇಟ್ ಆಗಬೇಕು. ಕ್ಷಾಮ ಬರಬೇಕು, ಬರ ಬರಬೇಕು, ಎಲ್ಲ ಒಂದ್ ಕಡೆ ಪ್ರಕೃತಿ ವಿಪತ್ತು ತುತ್ತಾಗ್ತಕ್ಕಂಥ ಸನ್ನಿವೇಶಗಳು ಆ ಸಂದರ್ಭದಲ್ಲಿ ಕ್ರಿಯೇಟ್ ಆದ್ರೆ ಸಹಜವಾಗಿ ಚುನಾವಣಾ ವೇಳಾಪಟ್ಟಿಯನ್ನು ರದ್ದು ಮಾಡಲಾಗುತ್ತೆ. ಚುನಾವಣಾ ವೇಳಾಪಟ್ಟಿಯನ್ನು ಘೋಷಣೆ ಮಾಡಿದ ನಂತರದ ಅದಕ್ಕೆ ತಡೆ ಹಿಡಿದಿರತಕ್ಕಂಥ ಉದಾಹರಣೆಗಳು ತೀರಾ ಕಡಿಮೆ. ಹಾಗಾಗಿ ಸಹಜವಾಗಿ ಈಗ ಮುಖ್ಯ ಏನು ಸಚಿವರಾಗಿರುವಂತಹ ಸಿ ಟಿ ರವಿ ಕೊಟ್ಟಿರತಕ್ಕಂಥ ಹೇಳಿಕೆಗೆ ಎಷ್ಟು ಮಟ್ಟಿಗೆ ವ್ಯಾಲ್ಯೂ ಇದೆಯೋ ಅಂತಕ್ಕಂಥದ್ದು ಇನ್ನಷ್ಟೇ ಗೊತ್ತಾಗಬೇಕು. ಯಾಕೆಂತಂದ್ರೆ ಚುನಾವಣಾ ಆಯೋಗ ಕೆಲವೊಂದಷ್ಟು ಸಂದೇಶಗಳನ್ನು ನೀಡಬೇಕಾಗಿದೆ. ಹಾಗಾಗಿ 3 ಗಂಟೆಗೆ ನಡೀತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲಿ ಅವರು ಅದಕ್ಕೆ ಸಂದೇಶಗಳನ್ನು ಕೊಡ್ತಾರೆ. ಹೀಗಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪರು ಈ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ಕೊಂಡೇ ಅವರು ಯಾವುದೇ ರೀತಿ ಆತುರದ ನಿರ್ಧಾರಗಳನ್ನ ಆತುರದ ಹೇಳಿಕೆಗಳನ್ನು ಕೊಡಬಾರದು ಅಂತಕ್ಕಂಥ ನಿರ್ಧಾರಕ್ಕೆ ಬಂದಂತಿದೆ. ಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ ವೀಕ್ಷಕರೇ, ಉಪಚುನಾವಣೆ ಬಗ್ಗೆ ಎಚ್ಚರಿಕೆ ನಡೆ ಇದು ಯಡಿಯೂರಪ್ಪನವರು ನೋಡಿ, ಅದಕ್ಕೆ ವಿಜಯೇಂದ್ರ ಹಾಕಿ ತೊಂದರೆ ಇಲ್ಲ, ಏನು ಮಾತಾಡಕ್ಕೆ ಹೋಗಿಲ್ಲ ನೋಡಿ. ಇದು ಗೃಹ ಸಚಿವರು, ನೋ ಕಮೆಂಟ್ಸ್. ಸಿಎಂ ಡಿ ಸಿ ಎಂ ಸಿಎಂ ಬಂದರು ನೋಡಿ, ಇಲ್ಲ ಏನು ಮಾತಾಡಲಿಲ್ಲ, ಒಬ್ಬರು ಮಾತಾಡಲಿಲ್ಲ. ಓಕೆ, ಇದು ಹೋಮ್ ಮಿನಿಸ್ಟ್ರು, ಎಲ್ಲರೂ ಬಂದ್ರಂತೆ ಆ ಸಂದರ್ಭದಲ್ಲಿ. ಎಲ್ಲ ಅನರ್ಹ ಶಾಸಕರು, ನಾರಾಯಣಗೌಡರು, ಆರ್ ಶಂಕರ್ ಎಲ್ಲ ಬಂದರು. ಒಂದು ರೀತಿಯಲ್ಲಿ ಶಾಕ್ಗೆ ಒಳಗಾಗಿದೆ ಬಿ ಜೆ ಪಿದಲ್ಲಿ, ಎರಡು ಮಾತಿಲ್ಲ. ಯಾಕಂದರೆ ಬೇರೆಯವರು ಹೇಳೋದು ಬೇರೆ ವಿಚಾರ. ಯಡಿಯೂರಪ್ಪನವರಿಗೆ ಬಿ ಜೆ ಪಿ ಪಾಳ್ಯದಲ್ಲಿ, ಯಡಿಯೂರಪ್ಪನವರಿಗೆ ಗೊತ್ತಿರುವಂಥ ವಿಚಾರಗಳು ಸಾಮಾನ್ಯವಾಗಿ ಬಿ ಜೆ ಪಿಯಲ್ಲಿರೋ ಇತರರಿಗೆ ಅಷ್ಟು ಸುಲಭವಾಗಿ ಗೊತ್ತಿರೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಏನಾಗ್ಬೋದು ಅನ್ನೋವಂಥದ್ದು. ಯಾಕಂದರೆ 9 ದಿನ ಇದೆ ನೋಡಿ, ಕೇವಲ 9 ದಿನ. ನೀವು ನಾಮಪತ್ರ ಸಲ್ಲಿಕೆ ಮಾಡಲೇಬೇಕು, ವಾಪಸ್ ತೊಗೊಳ್ಬೋದು, ಅದು ಬೇರೆ ವಿಚಾರ. ಈ ನಾಮಪತ್ರ ಅನರ್ಹ ಶಾಸಕರು ನಾಮಪತ್ರ ಸಲ್ಲಿಕೆ ಮಾಡೋಕ್ಕಾಗತ್ತಾ? ಆಮೇಲೆ ಪ್ರತಾಪಗೌಡ ಪಾಟೀಲ್ ಹೇಳ್ತಾರೆ, ನಾವು ವಕೀಲರ ಹತ್ರ ಮಾತಾಡಿದ್ವಿ, ನಾವು ನಾಮಪತ್ರ ಸಲ್ಲಿಸ್ತೀವಿ ಅಂತೇಳಿ. ನಾಮಪತ್ರ ಸಲ್ಲಿಸಿದರೆ ಯಾವ ಪಕ್ಷದಿಂದ ಸ್ಪರ್ಧೆ ಮಾಡ್ತಾರೆ? ಬಿ ಫಾರಂ ಕೊಡಬೇಕಲ್ವಾ? ನೋಡೋಣ. ಪರಿಸ್ಥಿತಿ ಏನಿಲ್ಲ, ನಮಗೆ ಸ್ಟೇ ಸಿಗುತ್ತೆ, ನೆಕ್ಸ್ಟ್ ನೋಡ್ತೀವಿ. ಸಿಗುತ್ತೆ, ವಿಶ್ವಾಸ ಇದೆ ಸರ್. ಅದು ಹೆಂಗೆ, ನಮ್ದು ಇನ್ನೂ ಸುಪ್ರೀಂ ಕೋರ್ಟ್ನಲ್ಲಿ ಇದ್ದಂಗೆ ಎಲೆಕ್ಷನ್ ಹೆಂಗೆ ಡಿಕ್ಲೇರ್ ಆಗೋಕ್ಕೆ ಸಾಧ್ಯ ಅಲ್ಲ. ಇನ್ನೂ ಏನೋ ತೀರ್ಮಾನ ಆಗಿಲ್ಲ, ಅದನ್ನು ನಾವು ಈಗ ಅಡ್ವೊಕೇಟನ್ನ ಭೇಟಿ ಮಾಡೋಕ್ಕೆ ಇವತ್ತು ಸಾಯಂಕಾಲ ತಪ್ಪರ ಬೆಳಗ್ಗೆ ಹೋಗ್ತಾ ಇದ್ದೀವಿ, ನೋಡ್ತೀವಿ ಏನಾಗುತ್ತೆ ಅಂತ. ಇನ್ನೂ ಇದ್ರ ಬಗ್ಗೆ ಸರಿಯಾದ ಮಾಹಿತಿ ನಮಗಿಲ್ಲ, ಸರಿಯಾಗೆಲ್ಲ ತಿಳ್ಕೊಂಡು ಆಮೇಲೆ ಪ್ರಕ್ರಿಯೆ. ನಿಮ್ಮ ಕ್ಷೇತ್ರಕ್ಕೆ ಅಂದ್ರೆ ಎಲ್ಲ 15 ಕ್ಷೇತ್ರಗಳಿಗೆ ಅನೌನ್ಸ್ ಆಗಿದೆ ಸರ್, ನಿಮ್ಮ ಕ್ಷೇತ್ರದಲ್ಲಿ ಮಾತ್ರ ಬೈ ಎಲೆಕ್ಷನ್ ಅನೌನ್ಸ್ ಆಗಿಲ್ಲ, ಯಾಕೆ? ಅದು ಇನ್ನೂ ನನಗೂ ಗೊತ್ತಿಲ್ಲ, ಮಾಧ್ಯಮಗಳು ನೋಡಿದ್ದೀವಿ ಏನು ಅಂತ ತಿಳ್ಕೊಂಡಿಲ್ಲ. ಸರಿಯಾಗಿ ಮಾಹಿತಿ ತಗೊಂಡು ನಿಮ್ಮ ಹತ್ರ ಮಾತಾಡ್ತೀವಿ. ಸೋಮವಾರ ಕೋರ್ಟ್ನಲ್ಲಿ ನಿಮ್ಮ ಕೇಸು ಹೌದು ಇದೆ, ಅಲ್ಲೇನಾದರೂ ಇದ್ರ ಬಗ್ಗೆ ಏನಾದ್ರು ಮತ್ತೆ ಪ್ರಶ್ನೆ ಮಾಡ್ತೀರಾ? ಅದು ನೋಡಬೇಕು, ನಮ್ಮ ಲೀಗಲ್ ಎಕ್ಸ್ಪರ್ಟ್ ಹತ್ರ ಮಾತಾಡಿ ಏನಂತ ನಿರ್ಧಾರ ತಗೊಳ್ತೀನಿ. ಈಗ ಬಿಜೆಪಿ ನಾಯಕರನ್ನ ಭೇಟಿ ಮಾಡಿದ್ರೆ ಈ ವಿಚಾರವಾಗಿ ಈಗ ಬೈ ಎಲೆಕ್ಷನ್ ಬೇರೆ ಅನೌನ್ಸ್ ಆಯ್ತು ಅಂದ್ರೆ, ಯಾಕೆ ಅಂತಂದ್ರೆ ನೀವೆಲ್ಲ ಸೇರಿ ಅಂದ್ರೆ 17 ಏನಿದ್ದೀರಾ, ನಿಮ್ಮಿಂದಾನೇ ಈ ಬಿಜೆಪಿ ಸರ್ಕಾರ ಬಂದಿತ್ತು ಅಂದ್ರೆ ಈಗ ನಿಮ್ಮ ವಿಷಯನೇ ಡೋಲಾಯಮನ ಆಗುವಂತ ಪರಿಸ್ಥಿತಿ ಬಂತು. ಇಲ್ಲ, ಎಲ್ಲದಕ್ಕೂ ಕಾಲ ನಿರ್ಣಯ ಮಾಡ್ತಿದೆ, ನಾವು ಇನ್ನ ಮುಂದಿನಿಂದ ಈಗಲೇ ಹೇಳಕ್ ಏನು ಬರೋಲ್ಲ, ನೋಡ್ಕೊಂಡು ಸರಿಯಾಗಿ ಯಾವ ರೀತಿ ಹೆಜ್ಜೆ ಇಡಬೇಕು ಅಂತ ತಿಳ್ಕೊಂಡು ಅದ್ರ ಸರಿಯಾದ ರೀತಿ ನಾವು ಕ್ರಮ ಕೈಗೊಳ್ತೀವಿ. ಸನ್ಮಾನ್ಯ
ಮಾಜಿ ಸಭಾಧ್ಯಕ್ಷರಾದಂಥ ಶ್ರೀ ರಮೇಶ್ ಕುಮಾರ್ ಅವರ ತೀರ್ಮಾನವನ್ನು ಪ್ರಶ್ನಿಸಿ ಈಗಾಗಲೇ ಅನರ್ಹ ಶಾಸಕರು ಸುಪ್ರೀಂ ಕೋರ್ಟ್ನ ಮೆಟ್ಲೇರಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಅಡ್ಮಿಟ್ ಆಗಿದೆ, ಲೀಸ್ಟ್ ಆಗ್ತಾ ಇಲ್ಲ, ವಿಚಾರಣೆಗೆ ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೊಡುವ ತೀರ್ಪಿನ ಮೇಲೆ ಈ ಚುನಾವಣೆ ನಡೆಯುತ್ತೋ ಇಲ್ವೋ, ನಡೆದರೆ ಯಾವಾಗ ನಡೆಯುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಅದು ಬಾಕಿ ಇರೋ ಕಾರಣಕ್ಕೆ ಇಷ್ಟು ಸುಲಭಕ್ಕೆ ಚುನಾವಣೆ ಬಂದೇ ಬಿಡುತ್ತೆ ಅಂತ ನಾವು ನಿರ್ಣಯಿಸೋಕ್ಕಾಗಲ್ಲ. ಚುನಾವಣಾ ಆಯೋಗ ಅನೌನ್ಸ್ ಮಾಡಿದೆ, ಅನೌನ್ಸ್ ಮಾಡಿದ ಈಗ ನೋಡಿ, ಇದರಲ್ಲಿ ಕೆಲವು ತಾಂತ್ರಿಕ ತೊಡಕುಗಳಿದ್ದಾವೆ. ಯಾರು ಅನರ್ಹಗೊಂಡ ಶಾಸಕರನ್ನು 6 ವರ್ಷಗಳ ಕಾಲ ಚುನಾವಣೆಗೆ ನಿಲ್ಲುವಂತಿಲ್ಲ, 5 ವರ್ಷಗಳ ಕಾಲ ಅಂತ ಸಭಾಧ್ಯಕ್ಷರು ತಮ್ಮ ತೀರ್ಪಿನಲ್ಲಿ ಹೇಳಿದ್ದಾರೆ. ಮತ್ತು ನಾವು ಮುಂಚಿತವಾಗಿ ರಾಜೀನಾಮೆ ಕೊಟ್ಟು ಸುಪ್ರೀಂ ಕೋರ್ಟ್ ಕದ ತಟ್ಟಿದ್ವಿ, ಆದರೂ ಕೂಡ ನಮ್ಮ ರಾಜೀನಾಮೆಯನ್ನು ಅಂಗೀಕರಿಸದೆ ಇವರ ಪರಿಮಿತಿಯನ್ನು ಮೀರಿ ನಮ್ಮನ್ನು ಅನರ್ಹಗೊಳಿಸಿದ್ದಾರೆ ಅಂತಕ್ಕಂಥದ್ದು ಅನರ್ಹ